ಸೊ ಕರ್ನಾಟಕವನ್ನು ಮತ್ತಷ್ಟು ಕಾಡಲಿದೆ ಈ ಡೆಲ್ಟಾ ಪ್ಲಸ್ ವೈರಾಣು. ಡೆಲ್ಟಾ ಪ್ಲಸ್ನಲ್ಲಿ ಸಾವಿನ ಪ್ರಮಾಣ ಏರಲಿದೆ ಅಂತಿದ್ದಾರೆ. ರೋಗ ನಿರೋಧಕ ಶಕ್ತಿಯನ್ನೇ ಇದು ಕುಂಠಿತವಾಗಿ ಮಾಡುತ್ತೆ. ಶ್ವಾಸಕೋಶ ಸೇರಿ ದೇಹದ ಇತರೆ ಭಾಗಗಳಿಗೂ ಕೂಡ ಹಾನಿ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಸೊ ವ್ಯಾಕ್ಸಿನ್ ಪಡೆದರೂ ಕೂಡ ಡೆಲ್ಟಾ ಪ್ಲಸ್ ಎದುರು ನೋ ಯೂಸ್ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಹಾಗಿದ್ದಾಗ ಏನು ಯಾವ ರೀತಿಯಾಗಿ ಡೆಲ್ಟಾ ಪ್ಲಸ್ ಅತಿ ವೇಗವಾಗಿ ಹರಡುತ್ತೆ, ಬಟ್ ಮೈಸೂರಿನ ಕೇಸ್ ನೋಡಿದಾಗ ಎಲ್ಲಿ ಹರಡಿದೆ ಯಾರಿಗೆ ಹರಡಿದೆ ಅಂತ ಗೊತ್ತಾಗ್ತಾ ಇಲ್ಲ. ಆಗಸ್ಟ್ ಒಳಗಡೆಗೆ ಡೆಲ್ಟಾ ಪ್ಲಸ್ ಹರಡುವಿಕೆ ಪತ್ತೆ ಹಚ್ಚಬೇಕಾಗತ್ತೆ, ಎಲ್ಲಿದ್ರೆ ವಿಕೋಪಕ್ಕೆ ಹೋಗುತ್ತೆ. ಇನ್ನು ಸಾವಿನ ಪ್ರಮಾಣ 5 ಪಟ್ಟು ಹೆಚ್ಚಾಗಲಿದೆ ಅಂತಿದ್ದಾರೆ ಈಗಿನಗಿಂತಲೂ ಕೂಡ. ಇನ್ನು ದೇಹದಲ್ಲಿರುವಂಥ ರೋಗ ನಿರೋಧಕ ಶಕ್ತಿಯನ್ನು ಇದು ಕುಗ್ಗಿಸುತ್ತೆ ಅಂತ ಹೇಳಿದ್ದಾರೆ. ಡೆಲ್ಟಾ ಮತ್ತು ಡೆಲ್ಟಾ ಪ್ಲಸ್ ಒಟ್ಟಿಗೆ ಬೆರೆತು ತೀವ್ರ ಪ್ರಭಾವವನ್ನು ಉಂಟು ಮಾಡಬಹುದು ಅಂತಿದ್ದಾರೆ. ವ್ಯಾಕ್ಸಿನ್ ಪ್ರಭಾವವನ್ನು ಕೂಡ ಡೆಲ್ಟಾ ಪ್ಲಸ್ ವೈರಾಣು ಕುಗ್ಗಿಸುತ್ತೆ ಅಂತ ಹೇಳ್ತಾ ಇರೋದು. ಕರ್ನಾಟಕದಲ್ಲಿ ಅಪಾಯಕಾರಿ ಡೆಲ್ಟಾ ಪ್ಲಸ್ ವೈರಸ್ ಕಾಲಿಟ್ಟಿದೆ, ಈಗಾಗಲೇ ಮೈಸೂರಿನಲ್ಲಿ ಕೂಡ ಪತ್ತೆಯಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ಜಿನೋಮ್ ಸೀಕ್ವೆನ್ಸ್ ಕಮಿಟಿಯ ಡಾಕ್ಟರ್ ವಿಶಾಲ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಎಷ್ಟು ಡೇಂಜರಸ್ ಈ ಡೆಲ್ಟಾ ಪ್ಲಸ್ ಅನ್ನುವಂಥದ್ದು? ಮೊತ್ತ ಮೊದಲ ಬಾರಿಗೆ ಮೊದಲನೇ ಅಲೆಯಲ್ಲಿ ನಮಗೆ ಆಗುವಂಥ ವೈರಾಣ್ಮಿತದ ಕಾರಣ D614G ಹೇಳಿ ಇರುವಂಥ ವೈರಾಣ್ಮಿತ ಇತ್ತು. ಅದರ ನಂತರ ಅಕ್ಟೋಬರ್ 20 ಸಮಯದಲ್ಲಿ ಈ ಮೊದಲನೇ ಬಾಲಿಗೆ ಡಬಲ್ ಮ್ಯೂಟೆಂಟ್ ಕಂಡು ಬಂತು. ಈ ಡಬಲ್ ಮ್ಯೂಟೆಂಟ್ ಹೇಗಾಯಿತು? ಸೌತ್ ಆಫ್ರಿಕಾ ವೇರಿಯಂಟ್ ಮತ್ತು UK ವೇರಿಯಂಟ್ ಒಟ್ಟಿಗೆ ಬಂದು ಈ ಹೊಸ ತಳಿ ಎದುರಿಗೆ ಬಂತು. ಇದಕ್ಕೆ ನಾವು ಡಬಲ್ ಮ್ಯೂಟೆಂಟ್ ಹೇಳಿದೆವು. ಈ ಡಬಲ್ ಮ್ಯೂಟೆಂಟ್ ಎದುರಿಗೆ ಬಂದು ಇದಕ್ಕೆ 617.3 ಹೇಳುವ ಮೊದಲನೇ ರೂಪಕ್ಕೆ ಹೆಸರು ಕೊಟ್ಟಿದ್ದರು. 2 ತಿಂಗಳಿನ ಒಳಗಡೆ ಈ ಡಬಲ್ ಮ್ಯೂಟೆಂಟ್ ಕಾಣದಾಗಿತ್ತು, ಬಟ್ ಈ ಡಬಲ್ ಮ್ಯೂಟೆಂಟ್ ಡೆಲ್ಟಾ ವೇರಿಯಂಟಿಗೆ ಹೊಸ ರೂಪದಲ್ಲಿ ಬಂತು. 617.3 ಹೋಗಿ 617.2 ಬಂತು ಇದೇ ಲೀನೇಜಲ್ಲಿ. ಈ 617.2 ಅಥವಾ ಡೆಲ್ಟಾ ವೇರಿಯಂಟು ಎರಡನೇ ಅಲೆಗೆ ಕಾರಣವಾಯಿತು. ಇದರಿಂದಾಗಿ ಹಲವಾರು ಸಾವುಗಳು ಆಯಿತು, ಇದರಿಂದಾಗಿ ಹಲವಾರು ಜನರಿಗೆ ಹಾಸ್ಪಿಟಲೈಸೇಷನು ಆಗೋಗಬೇಕಾಯಿತು. ಇಡೀ ದೇಶದಲ್ಲಿ ಈ ಎರಡನೇ ಅಲೆಯ ಕಾರಣ 617.2 ಡೆಲ್ಟಾ ವೇರಿಯಂಟ್ ಹೇಳುವಂಥ ಮಾಹಿತಿಗಳು ನಮ್ಮ ಎದುರಿಗಿತ್ತು. ಇದು ವಿಶ್ವ ಆರೋಗ್ಯ ಸಂಸ್ಥೆ ಯಾವುದೇ ಹೊಸ ತಳಿಗಳಿಗೆ 3 ಭಾಗಗಳಲ್ಲಿ ಅದನ್ನು ಅನಲೈಸ್ ಮಾಡ್ತಾರೆ. ಮೊದಲನೇ ಭಾಗ ವೇರಿಯಂಟ್ ಅಂಡರ್ ಇನ್ವೆಸ್ಟಿಗೇಷನ್ VUI, ಎರಡನೇದಾಗಿ ವೇರಿಯಂಟ್ ಆಫ್ ಇಂಟ್ರೆಸ್ಟ್, ಅಂದರೆ ಇದರಲ್ಲಿ ಸ್ವಲ್ಪ ಈ ವೇರಿಯಂಟ್ಗಳಲ್ಲಿ ಸ್ವಲ್ಪ ಜಾಸ್ತಿ ಸಂಶೋಧನೆ ಮಾಡಬೇಕಾಗಬಹುದು, ಮತ್ತು ಮೂರನೇದಾಗಿ ವೇರಿಯಂಟ್ ಆಫ್ ಕನ್ಸರ್ನ್. ಸಂಶೋಧನೆ ಮಾಡಿ ಆದ ಮೇಲೆ ಇದಕ್ಕೆ ನಾವು ವೇರಿಯಂಟ್ ಆಫ್ ಕನ್ಸರ್ನ್ ಹೇಳಿದರೆ ಇದು ಹರಡುವ ಸಾಮರ್ಥ್ಯ ಜಾಸ್ತಿ, ಸಾವಿಗೆ ಕಾರಣ ಆಗುವಂಥ ಸಾಮರ್ಥ್ಯ ಜಾಸ್ತಿ, ಅದಲ್ಲದೆ ಇದರಲ್ಲಿ ಲಸಿಕೆಯ ಪ್ರಭಾವ ಕೂಡ ಕಡಿಮೆ ಆಗಬಹುದು ಹೇಳುವಂಥ ಚಿಂತನೆಗಳು ಇರುತ್ತೆ. ಸರ್, ಈಗ ಇರುವಂತಹ ಸಾವು, ಎರಡನೇ ಅಲೆಯಲ್ಲಂತೂ ನಾವು ಡೆಲ್ಟಾ ಅತಿ ಹೆಚ್ಚು ವ್ಯಾಪಕವಾಗಿತ್ತು, ಅದರ ಸಾವನ್ನು ನೋಡಿದ್ವಿ, ಎಷ್ಟು ಪಟ್ಟು ಡೆಲ್ಟಾ ಪ್ಲಸ್ ಶಕ್ತಿಶಾಲಿ ವೈರಸ್? ಇದರಲ್ಲಿ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳುವ ವಿಷಯ ಏನೇಳಿದರೆ, ಪ್ರತಿ ಸಮಯ ಈ ವೈರಸ್ ನಮ್ಮ ಶರೀರವನ್ನು ಬಿಟ್ಟು ಹೊರಗೆ ಬರುತ್ತೋ ಅಷ್ಟೇ ಅದರ ಸಾಮರ್ಥ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ನಮ್ಮ ಶರೀರದೊಳಗಿರುವ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಅದು ಒಂದು ರೀತಿಯಲ್ಲಿ ವಿಜಯ ಪಡ್ಕೊಂಡು ಹೊರಗೆ ಬಂದು ಅದರ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಹೇಳುವುದು ಮಾಹಿತಿಗಳುಂಟು. ಇವತ್ತಿಗೆ ನಮ್ಮ ದೇಶದಲ್ಲಿ 25,000 ಮ್ಯೂಟೇಷನ್ಗಳು ಆಗೋಗಿದೆ ಈ ವೈರಸ್ಸಿಗೆ ಹೇಳಿರುವ ಮಾಹಿತಿ NCDC ಕೊಟ್ಟಿದೆ ಕೇಂದ್ರ ಸರ್ಕಾರದಿಂದ. ಆ 25,000 ಮ್ಯೂಟೇಷನ್ಗಳು ಆಗುವಾಗ, ಅಂದರೆ ಅದರ ರೂಪ ಚಿಕ್ಕ ಚಿಕ್ಕ ರೀತಿಯಲ್ಲಿ ಚೇಂಜ್ ಆಗ್ತಾ ಹೋಗುವಾಗ, ಒಂದು ಸಮಯದಲ್ಲಿ ಅದು ಹೊಸ ರೂಪಾಂತರಗೊಳ್ಳುತ್ತೆ. ಅದಕ್ಕೆ ನಾವು ವೇರಿಯಂಟ್ ಹೇಳ್ತೇವೆ. ಮ್ಯೂಟೇಷನ್ಗಳಾಗ್ತಾ ಹೋಗುತ್ತೆ, ಬಟ್ ಆ ಮ್ಯೂಟೇಷನ್ಗಳಲ್ಲಿ ಪ್ರತಿಯೊಂದು ಮ್ಯೂಟೇಷನ್ ಹೊಸ ತಳಿಗೆ ಕಾರಣ ಆಗುವುದಿಲ್ಲ. ಹೊಸ ತಳಿ ಅಥವಾ ಸ್ಟ್ರೇನ್ ವೇರಿಯಂಟ್ ಬರುವಾಗ ಅದು ಆ ವೇರಿಯಂಟು ಹರಡುವಂಥ ಸಾಮರ್ಥ್ಯ ಇಟ್ಕೊಳ್ಳುತ್ತೆ. ಇವತ್ತಿಗೆ ನಮ್ಮ ದೇಶದಲ್ಲಿ ಎಷ್ಟು ಉಂಟು ವೇರಿಯಂಟ್ಗಳು, ತಳಿಗಳು? ಸುಮಾರು 8,572 ವೇರಿಯಂಟ್ಗಳು ಇಷ್ಟುವರೆಗೆ ಪತ್ತೆ ಹಿಡಿದಿದ್ದಾರೆ GAIR-19 ಡೇಟಾ ಪ್ರಕಾರ, ಗವರ್ಮೆಂಟ್ ಆಫ್ ಇಂಡಿಯಾದು. ಯಾಕಂತ ಹೇಳಿದರೆ ಇದಕ್ಕೆ ವೇರಿಯಂಟ್ ಆಫ್ ಕನ್ಸರ್ನ್ ಹೇಳಿ ಇವತ್ತಿಗೆ ನಾವು ಹೇಳಲಾಗಿದೆ. ಹೀಗಿನ P2 ಹೇಳುವ ವೇರಿಯಂಟ್ ಕೂಡ ಬಂದಿದೆ, ಅದಕ್ಕೂ ವೇರಿಯಂಟ್ ಆಫ್ ಕನ್ಸರ್ನ್ ಹೇಳುವ ಚಿಂತನೆಗಳನ್ನು ಕೊಟ್ಟಿದ್ದಾರೆ. ಈ ಎರಡು ವೇರಿಯಂಟ್ಗಳು ಕೂಡ, ಅದರಲ್ಲಿ ಡೆಲ್ಟಾ ಪ್ಲಸ್ ವೇರಿಯಂಟಿಗೆ ಸ್ವಲ್ಪ ಜಾಸ್ತಿ ನಾವು ಇವತ್ತಿಗೆ ಗಮನ ಕೊಡುವ ಕಾರಣ, ಎರಡನೇ ಅಲೆ ಪೂರ್ತಿ ಮುಗ್ದಿಲ್ಲ. ಈ ಎರಡನೇ ಅಲೆ ಮುಗಿಯುವ ಮೊದಲೇ ಈ ವೈರಾಣ್ಮಿತ ಹೊಸ ರೂಪಾಂತರ ತಳಿ ಕೊಟ್ಕೊಂಡು ಇನ್ನೂ ಸ್ಟ್ರಾಂಗ್ ಆಗಿದೆ.
ಸೊ ನಮಗೆ ಆಲ್ರೆಡಿ ಏಪ್ರಿಲ್ನ ನಮ್ಮ ಎದುರಿಗೆ ಕಣ್ಣಾರೆ ನಮಗೆ ಕಾಣಿರುವಂಥ ಸಂದರ್ಭಗಳು ನಮ್ಮ ಎದುರಿಗೂ ಉಂಟು ಈ ಡೆಲ್ಟಾ ವೇರಿಯಂಟ್ನ ಕಾರಣ. ಅದೇ ರೀತಿಯಲ್ಲಿ ಈ ಡೆಲ್ಟಾ ಪ್ಲಸ್ ವೇರಿಯಂಟ್ ಯಾವಾಗ ಇದರ ಸಾಮರ್ಥ್ಯ ಇನ್ನೂ ಜಾಸ್ತಿ ಆಗಿ ಹೋಗಿದೆ, ನಮಗೆ ನ್ಯಾಚುರಲಿ ಇದರ ಬಗ್ಗೆ ತಕ್ಷಣವಾಗಿ ಚಿಂತನೆ ಮಾಡುವುದು ಅನಿವಾರ್ಯ. ಯಾಕಂದರೆ ಇದು ಮೊದಲನೇ ಬಾರಿಯ ಡೆಲ್ಟಾ ವೇರಿಯಂಟಿಂದನೂ ಕೂಡ ಸ್ಟ್ರಾಂಗರ್ ಇರಬಹುದು ಹೇಳುವಂಥ ಚಿಂತನೆಗಳು ಉಂಟು. ಹರಡುವುದರಲ್ಲಿ ಅಥವಾ ಅದರೊಟ್ಟಿಗೆ ಹಾಸ್ಪಿಟಲೈಸೇಷನ್ ಅಥವಾ ಸಾವು ಮಾಡುವುದರಲ್ಲಿ ಅಥವಾ ಲಸಿಕೆಯ ಸಾಮರ್ಥ್ಯವನ್ನು ಇನ್ನೂ ಕಡಿಮೆ ಮಾಡುವುದರಲ್ಲಿ, ಇದು ಮೂರಲ್ಲೂ ಕೂಡ ಇದರ ಸಾಮರ್ಥ್ಯ ಸ್ಟ್ರಾಂಗ್ ಇರಬಹುದು ಹೇಳುವಂಥ ಚಿಂತನೆಗಳು ಇವತ್ತಿಗೂ ಉಂಟು. ಸರ್, ಈಗ ಡೆಲ್ಟಾ ಪ್ಲಸ್ ಎಂಟ್ರಿ ಆಗಿರೋದ್ರಿಂದ ಮೂರನೇ ಅಲೆ ತುಂಬ ಬೇಗ ಬರ್ಬೋದ ಕರ್ನಾಟಕಕ್ಕೆ? ನನ್ನ ಅಭಿಪ್ರಾಯದಲ್ಲಿ ಮೊದಲನೇದಾಗಿ ನಮಗೆ ಅರ್ಥ ಮಾಡಿಕೊಳ್ಳುವಂಥದ್ದು, ನಾವು ಕ್ಲೋಸ್ ಆಗಿ 7 ಡೇ ಮೂವಿಂಗ್ ಆ್ಯಾವರೇಜ್ ಆಫ್ ದ ಟೋಟಲ್ ಪಾಸಿಟಿವಿಟಿ ರೇಟನ್ನು ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇದ್ದೀವಿ. ಇವತ್ತಿಗೆ ಕರ್ನಾಟಕದಲ್ಲಿ ಅದು 5% ಕಡಿಮೆ ಉಂಟು, ಒಳ್ಳೆಯ ವಿಷಯ. ಬಟ್ ಆದರೂ ಕೂಡ ಆ್ಯಕ್ಟಿವ್ ಕೇಸಸ್ 1 ಲಕ್ಷ ಸಮೀಪ ಉಂಟು. ಅಂದರೆ ನಾವು ಎರಡನೇ ಅಲೆಯನ್ನು ಗೆದ್ದಿದ್ದೇವೆ ಹೇಳುವಂತಹ ನಾವು ತಪ್ಪು ನಂಬಿಕೆ ಇಟ್ಕೊಳ್ಬಾರ್ದು. ಯಾಕಂದರೆ ಇವತ್ತಿಗೂ ಕೂಡ 1 ಲಕ್ಷ ಆ್ಯಕ್ಟಿವ್ ಕೇಸಸ್ ಇದ್ದಾರೆ ಆ್ಯಂಡ್ ಪಾಸಿಟಿವಿಟಿ ರೇಟ್ ಅಥವಾ ಹೊಸ ಕೇಸಸ್ ಕಡಿಮೆ ಇದ್ದರೂ ಕೂಡ ನಾವು ಇದನ್ನು ಪ್ರತಿ ದಿನನಿಟ್ಟಲ್ಲಿ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಇರಬೇಕು. ಇನ್ನೊಂದು ರೀತಿಯಲ್ಲಿ ಇರುವಂತಹ ಚಿಂತನೆಗಳು, ನಮ್ಮ ಚೇರ್ಮನ್ ಜಿನಾಮಿಕ್ ಕಮಿಟಿಯ ಚೇರ್ಮನ್ ಆದಂಥ ಡಾಕ್ಟರ್ ವಿ ರವಿ ಕೂಡ ಇದರ ಬಗ್ಗೆ ಚಿಂತನೆ ವ್ಯಕ್ತಪಡಿಸಿದ್ದಾರೆ, ದಟ್ ಈ ವೈರಾಣ್ಮಿತಗಳು ರೀಕಾಂಬಿನೇಷನ್ಗಳು ಆಗ್ತಾ ಉಂಟು.